ಕರ್ನಾಟಕ ಶಿವಮೊಗ್ಗ ಜನತೆಗೆ ಬೆಳಿಗ್ಗೆದ ಶುಭೋದಯಗಳು. ಇವಾಗ ಬಂದು ನಾನು ರೂಮ್ ಚೆಕ್ಔಟ್ ಮಾಡ್ತೀನಿ. ಹೆಚ್ಚು ಕಮ್ಮಿ ಟೈಮ್ 11 ಗಂಟೆ ಆಯಿತು. ಯಾಕಂದರೆ ಇವಾಗ ಸ್ವಲ್ಪ ಚಳಿ ಕಮ್ಮಿ ಆಗುತ್ತೆ ಅಂತ. ಆದರೂ ಕೈ ಎಲ್ಲ ಹೆಂಗಾಗ್ತಿದೆ ಅಂದರೆ ಸಿಕ್ಕಾಬಡೆ ಫ್ರೀಸ್, ಹಂಗೆ ಬರೀ ಕೈಯಲ್ಲಿ ಇರೋಕ್ಕೆ ಆಗೋಲ್ಲ. ಸಿಕ್ಕಾಬಡೆ ಚಳಿ ಅಂದರೆ ಚಳಿ. ಇದೇ ಬಂದು ನಾನು ಇದ್ದಿದ್ದು ರೂಮ್ ಅಂದರೆ ರೂಮ್ ಅಲ್ಲ, ಇದು ದೇವಸ್ಥಾನ. ಇಲ್ಲೋದ್ರೆ ಗುರುದ್ವಾರ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಒಂದಿನ ಅಷ್ಟೇ ಆಗಿದೆ ಮೇಲ್ಗಡೆ ರೂಮು. ರೂಮ್ ಏನು ಅಷ್ಟು ಹೇರ್ಕೊಳ್ಳೋ ಥರ ಇಲ್ಲ, ಅಷ್ಟೇನು ಚೆನ್ನಾಗಿಲ್ಲ. ಆದರೂ ಪರವಾಗಿಲ್ಲ, ಕಮ್ಮಿ ರೇಟಲ್ಲಿ ಇರಬೇಕು, ಉಳಿಬೇಕು ಅಂದರೆ ಬೆಸ್ಟ್ ಪ್ಲೇಸು. ಓಕೆ ಗೈಸ್, ಬನ್ನಿ, ನಾವು ಇವಾಗ ಹೋಗೋಣ ಹೊರಗೆ. ಇಲ್ಲಿಂದ ಹೊರಗೆ ಬರ್ತಿದ್ದಂಗೆ ನೋಡ್ಬೋದು ನೀವು, ಐಸ್ ಫುಲ್ಲು ಐಸ್ ನೋಡಿಬಿಟ್ಟು ಎಲ್ಲ ಕರಗ್ತಾ ಇದೆ. ಸಿಕ್ಕಾಗುತ್ತೆ ನೋಡಿ, ಸಖತ್ತಾಗಿದೆ ಗೈಸ್. ಬನ್ನಿ ಹೋಗೋಲ್ಲ, ಅಯ್ಯೋ ಫಸ್ಟು ಹೋಗಿ ಹೊರಗೆ ಹೋಗಿ ಎಲ್ಲಿಗೆ ಹೋಗೋದು ಏನು ಅಂತ ಪ್ಲಾನೇ ಮಾಡಿಲ್ಲ ಇನ್ನೂ. ಕುತ್ಕೊಂಡು ನಾನು ಪ್ಲಾನ್ ಮಾಡಬೇಕು ಇಲ್ಲಿ ಯಾವ್ದು ನಿಯರ್ ಬೈ ಪ್ಲೇಸ್ ಯಾವುದಿದೆ ಅದು ಇದು ತಿರ್ಗಾಡೋಕ್ಕೆ, ಮತ್ತು ತಿನ್ನಕ್ಕೆ ಏನು ಸಿಗುತ್ತೆ ತಿನ್ನಕ್ಕೆ ಅದೆಲ್ಲ ಪ್ಲಾನ್ ಮಾಡಿಕೊಂಡು ಇವಾಗ ಹೋಗಬೇಕು. ಬನ್ನಿ ಹೋಗೋಣ, ಹೋಗ್ತಾ ನೋಡೋಣ ಏನೇನಾಗುತ್ತೆ, ಹೆಂಗಿದೆ ಪ್ಲೇಸ್ ಎಲ್ಲ ಎಲ್ಲ. ನೋಡ್ಬೋದು ನನ್ನ ಹಿಂದೆ ಇರೋದೆ ಫುಲ್ಲು ಸ್ನೋಫಾಲ್ ಬೆಟ್ಟ. ನೋಡ್ಬೋದು ಹೆಂಗಿದೆ ಅಂತ ಬೆಟ್ಟ, ಫುಲ್ಲು ಸ್ನೋ ಆಗಿ ಇವಾಗ ಬಿಸಿಲು ಬಂದು ಕರಗ್ತಾ ಇದೆ. ರೋಡ್ ಫುಲ್ಲು ನಿನ್ನೆ ಎಲ್ಲ ನೋಡಿದ್ರೆ ಫುಲ್ಲು ಸ್ನೋನೇ ಇತ್ತು. ಇವಾಗ ನೋಡಿ ಫುಲ್ಲು ಬೆಟ್ಟ ಫುಲ್ಲು ಸ್ನೋ ಸಗದ ಇದೆ. ವ್ಯೂ ಮಾತ್ರ ಅಲ್ಟಿ ಇದೆ ವ್ಯೂ ನೋಡೋದಕ್ಕೆ ಮಸ್ತಾಗಿದೆ ಗೈಸ್. ನೋಡ್ಬೋದು ಗೈಸ್, ಇದು ಹಿಮಾಲಯ, ಇದು ಮನಾಲಿ, ಇದು ಎಮ್ಮೆ ಎಮ್ಮೆ ನೋಡ್ರಿ, ಸಗದ ಇದೆ. ಒಳ್ಳೆ ಕೂದಲೆಲ್ಲ ಎಷ್ಟೋ ಕೊಂಡಿದೆ ನೋಡ್ರಿ ಎಮ್ಮೆದು. ಗೈಸ್ ಇನ್ನೂ ನೋಡ್ಬೋದು, ಇನ್ನೊಂದು 5 ಕಿಲೋಮೀಟ್ರ್ ಇದೆ ಅಂತೆ ಸೋನಾಂಗ್ವೇಲಿ. ಅಲ್ಲಿ ಹೋಗ್ತಾ ಎಷ್ಟು ಟ್ರಾಫಿಕ್ ಅಂದರೆ ಸಿಕ್ಕಾಪಡೆ ಟ್ರಾಫಿಕ್ ಇದೆ ನೋಡಿ. ಈ ಕಡೆ ಎಷ್ಟು ಕಾರ್ಗಳು ಪ್ಲೇಸು ಎಲ್ಲ ಸಖತ್ತಾಗಿದೆ ಗೈಸ್ ನೋಡಿ. ಇನ್ನೂ 5 ಕಿಲೋಮೀಟ್ರ್ ಹೋಗ್ಬೇಕಂತೆ ಗೈಸ್, ನೋಡೋಣ ಹೋಗಿ. ಗೈಸ್ ನಾನು ಮೇಲೆ ಸೋನಾಲಿ ಪ್ಲೇಸಿಗೆ ಹೋಗ್ತಾ ಇದ್ದೆ. ಹೋಗೋದಾರೆ ಅಲ್ಲಿ ಆರ್ಮಿ ಆಫೀಸರ್ಸ್ ಎಲ್ಲ ಆರ್ಮಿಯಲ್ಲಿ ವರ್ಕ್ ಮಾಡ್ತಾರಂತೆ ಬ್ರದರು. ಕರ್ನಾಟಕದ ಬಾವುಟ ಫ್ಲಾಗ್ ತಂದಿದೆ, ತಗೊಳ್ರಿ ನಮ್ಮ ಹೆಮ್ಮೆ ಇದು ಅಂತ ಹೇಳಿ ಇದು ಮಾಡಿದ್ರು. ಬ್ರೋ ಹೆಂಗ ಅನ್ನಿಸ್ತಿದೆ ಇಲ್ಲಿ? ಫುಲ್ ಖುಷಿ ಆಗ್ತಿದೆ, ಫುಲ್ ಖುಷಿ ಆಗ್ತಿದೆ ಸಿಕ್ಕರು ಅಂತ. ಬಹಳ ನನಗೂ ಬಹಳ ಖುಷಿ, ಇಷ್ಟು ಮೇಲ್ ಬಂದ್ಮೇಲೆ ಇವಾಗ್ಲೇ ಕನ್ನಡದವ್ರನ್ನ ಮೀಟ್ ಮಾಡ್ತಿರೋದು, ಅದು ನಮ್ಮ ಸೋಲ್ಜರ್ಸ್. ಬಹಳ ಹೆಮ್ಮೆ ಇದೆ ಬ್ರೋ, ಲೆಫ್ಟ್ ಬಹಳ ನಿಮ್ ಮೇಲೆಲ್ಲ ನನಗೆ ಬಹಳ ಹೆಮ್ಮೆ ಇದೆ. ನಮಗೂ ಬಾವುಟ ನೋಡಿ ಹೆಮ್ಮೆ ಅನ್ಸೋ, ಬಹಳ ಖುಷಿ ಆಯ್ತು ಬ್ರೋ. ನಂಗಂತೂ ಎಷ್ಟು ಖುಷಿ ಅಂದ್ರೆ ಹೇಳಕ್ ಆಗ್ತಿಲ್ಲ, ಇಷ್ಟು ದೂರ ಬಂದ್ಮೇಲೆ ಇಲ್ಲಿ ಸಿಕ್ಕೇರಿ ಅಂತ. ಬಹಳ ಆಲ್ ದಿ ಬೆಸ್ಟ್ ಆಲ್ಸೋ ನಿಮಗೂ ಕೂಡ, ನಮ್ಮ ದೇಶನ ಕಾಯ್ತಿದ್ದೀರಾ ಅದಂತೂ ಭಾಳ ಖುಷಿ ವಿಷಯ. ಎಲ್ಲರೂ ಅಷ್ಟೇ ಆರ್ಮಿ ಆಫೀಸಿಗೆ ಸಪೋರ್ಟ್ ಮಾಡಿ ಎಲ್ಲ ಎಲ್ಲೇ ಸಿಕ್ಕಿರೋ ಗೌರವ ಕೊಡಿ, ನಮ್ಮ ಕನ್ನಡದ ಹೆಮ್ಮೆನ ಕಾಪಾಡ್ತಾ ಇದ್ದಾರೆ ಅಂತ ಅವ್ರಿಗೊಂದು ಸೆಲ್ಯೂಟ್ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಹಾಯ್ ಗೈಸ್, ನೋಡ್ಬೋದು ನಾಯಿಗಳು ಬೊಗಳುತ್ತಾ ಇದ್ದವು, ಅದಕ್ಕೆ ಒಂದು ಬಿಸ್ಕೆಟ್ ಪ್ಯಾಕ್ ತೆಗ್ದು ಹಾಕಿದೆ. ಹಾಕಿದ ತಕ್ಷಣ ಹಾಂ, ಬಿಸ್ಕೆಟ್ ಪ್ಯಾಕ್ ಹಾಕಿದ ತಕ್ಷಣ ಫ್ರೆಂಡ್ ಆಗ್ಬಿಟ್ಟು ನಾಯಿಗಳೆಲ್ಲ ನೋಡಿ. ನಾಯಿಗಳೆಲ್ಲ ಹಿಮಾಚಲಲ್ಲಿ ಹೆಂಗಿದಾವೆ ನೋಡಿ, ಮನಾಲಿಯಲ್ಲಿ. ಓಕೆ ಗೈಸ್, ನೋಡ್ಬೋದು ಈ ನಾಯಿ ಅಲ್ಲಿ ಬಿಸ್ಕೆಟ್ ಹಾಕಿದ್ದು. ಹೆಚ್ಚು ಕಮ್ಮಿ 1 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀನಿ, ಹಿಂದೆನೇ ಜೊತೆಗೆ ಬಂದಿದೆ.
ಇದೇ ಗುರು ಹೇಳೋದು ನಾಯಿಗಿರೋ ನಿಯತ್ತು ಇನ್ಯಾರಿಗೂ ಇಲ್ಲ ಅಂತ. ಬರೇ ಒಂದೊಂದು ಬಿಸ್ಕೆಟ್ ಹಾಕಿದ್ದಷ್ಟೇ, ಅದಕ್ಕೆ ನನ್ನ ಜೊತೆಗೆ ಬರ್ತಿದ್ದಾವೆ. ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ, ಹಿಂದೆ ಜೊತೆಗೆ ಬರ್ತಿದ್ದಾವೆ. ಫಸ್ಟು ನೋಡಿದ್ದೆ ಬೊಗಳು ಕಚ್ಚಕ್ಕೆ ಬರೋ ಥರ ಇತ್ತು, ಬಿಸ್ಕೆಟ್ ಹಾಕಿದ್ದೆ, ಫ್ರೆಂಡ್ ಆಗಿಬಿಟ್ರು ನಾಯಿಗಳು. ನೋಡಿ ಇಲ್ಲಿ ನೋಡಿ ನಾಯಿ ಸಗದ ಇದೆ ಗುರು ನಾಯಿ. ಓಕೆ ಗೈಸ್, ಬನ್ನಿ ನೋಡೋಣ. ಇನ್ನೂ ಹೆಚ್ಚು ಕಮ್ಮಿ 4 ಕಿಲೋಮೀಟ್ರ್ ಇದೆಯಂತೆ, ಒಂದು 13-14 ಕಿಲೋಮೀಟ್ರ್ ಮೇಲಿತ್ತು. ಸೊ ಮನಾಲಿತ್ತು, ನಡ್ಕೊಂಬರ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ನಾರ್ಮಲ್ ರೋಡಲ್ಲಿ ನಡ್ಕೊಂಬರೋದಾದರೆ ಗುರು ಆರಾಮಾಗಿ 20-30-40 ಕಿಲೋಮೀಟ್ರ್ ಬೇಕಾದ್ರೆ ನಡೀತೀನಿ. ಇಲ್ಲಂತೂ ಆಗ್ತಾಯಿಲ್ಲ. ಈಗ ಹೆಚ್ಚು ಕಮ್ಮಿ ಇಷ್ಟು ಒಂದು 10 ಕಿಲೋಮೀಟ್ರ್ ನಡ್ಕೊಂಬಂದಿನೇನೋ, ಅಷ್ಟಕ್ಕೆ ಉಸಿರೆಲ್ಲ ಕಟ್ತಾ ಇದೆ. ಸಿಕ್ಕಾಪಡೆ ದೂರ ಇದೆ, ಒಂಥರ ದೂರ ಅನ್ಸತ್ತೆ. ಸಿಕ್ಕಾಪಡೆ ಲಾಂಗ್ ಅನ್ಸತ್ತೆ. ನಡ್ಕೊಂಡು ಹೋಗಿ ಹೋಗಿ ಸಾಕಾಗೋಯ್ತು. ಲಿಫ್ಟು ಇಲ್ಲಿ ಯಾರು ಲಿಫ್ಟು ಅಂತ ಕೊಡೋದಿಲ್ಲ. ಲಿಫ್ಟ್ ಕೊಡೋಕೆ ಬಂದರೆ 500 ಕೊಡ್ತೀಯ 1000 ಕೊಡ್ತೀಯ ಅಂತ ಕೇಳ್ತಾರೆ. ಕೆಳಗಿದ್ದಾದರೆ 3000 ಅಂತೆ ಮೇಲ್ ಸೋನಂಗ್ ವ್ಯಾಲಿ ಜ ಕರ್ಕೊಂಡು ಹೋಗೋದಕ್ಕೆ. ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮನಾಲಿ ಬರೋದಾದ್ರೆ ಎಲ್ಲ ಸ್ವಲ್ಪ ಚೆನ್ನಾಗಿ ದುಡ್ಡು ಇಟ್ಕೊಂಬರ್ರಿ, ಆವಾಗಲೇ ಭಾಳ ಎಂಜಾಯ್ ಮಾಡೋಕ್ಕಾಗೋದು. ಇಲ್ಲ ಅಂದರೆ ನಂತರ ನಾವು ಲೋ ಬಜೆಟಲ್ಲಿ ಬರೋದಾದರೆ ಭಾಳ ಕಷ್ಟ ಇದೆ. ಟ್ರೆಕ್ಕಿಂಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕು. ಇಲ್ಲ ಇವಾಗ ನೋಡಿರಿ, ಇವಾಗ ಹತ್ತುತ್ತೀನಿ, ಬರ್ತಾ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಮುಂದೆ ಏನೇನಾಗುತ್ತೆ, ಎಲ್ಲ ಲಾಂಗ್ ಮಾಡಿ ತೋರಿಸ್ತೀನಿ ಗೈಸ್. ಗೈಸ್ ಇವಾಗ ನೋಡ್ಬೋದು ಒಂದು ಬ್ರಿಡ್ಜ್ ಬಂದಿದೆ, ಗ್ರೀನ್ ಕಲರಲ್ಲಿ ಸಕದಾಗಿದೆ. ಈ ಬ್ರಿಡ್ಜು ಒಂದು ಸೊಲಂಗ್ ವ್ಯಾಲಿ ಇಲ್ಲಿಂದ 3 ಕಿಲೋಮೀಟ್ರ್ ಅಂತೆ. ಸುಸ್ತಾಗ್ಬಿಟ್ಟೆ ಗೈಸ್, ಬೆಳಗ್ಗೆ 11 ಗಂಟೆಗೆ ಹತ್ತಿದ್ದು. ಆದರೆ ಇವಾಗ ಬಂದು ಟೈಮ್ ಬಂದು 11 ಗಂಟೆ ಸ್ಟಾರ್ಟ್ ಮಾಡಿದ್ದು, 10:00 3:30 ಅದು ಹತ್ತು ಮುಗಿಸಿಲ್ಲ. ನಾರ್ಮಲ್ ಜಾಗದಲ್ಲಿ ಆರಾಮಾಗಿ 20 ಕಿಲೋಮೀಟ್ರ್ 25 ಕಿಲೋಮೀಟ್ರ್ ಆರಾಮಾಗಿ ನಡೆದ್ಬಿಡ್ತೀನಿ. ಆದರೆ ಈ ಜಾಗದಲ್ಲಿ ನಡೆಯೋಕ್ಕಾಗುತ್ತೆ. ಈ ಎಲ್ಲೋದ್ರೂ ಐಸು ನೋಡ್ಬೋದು, ಈ ಐಸೆಲ್ಲ ಕಾಲಿಟ್ಟರೆ ಹಂಗೆ ಜಾರತ್ತೆ. ಆ ಐಸಲ್ಲಿ ನಡೆಯೋಕ್ಕಾಗದೆ ಬೇರೆ ಫುಲ್ಲು ಹೀಲ್ಸಾ ಫುಲ್ಲು ಹಿಂಗೆ ಅಪ್ಪಲ್ಲಿದೆ, ಒಂಥರ ಹತ್ತಕ್ಕೆ ಸುಸ್ತಾಗ್ಬಿಡ್ತು ನನಗೆ. ಆಗಲೇ ಇವಾಗಲೇ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಇನ್ನು ಬರ್ತಾ ಏನು ಗತಿ ಗೊತ್ತಿಲ್ಲ. ಆಗಲೇ 3:30 ಆಯಿತು, ನೋಡೋದು ಏನೇನಾಗತ್ತೆ ಅಂತ. ಹೋಗ್ತಾಯಿದ್ದೀನಿ, ಜಾಗ ಮಾತ್ರ ಸಕ್ಕತ್ತಾಗಿದೆ ಗೈಸ್. ಅಷ್ಟು ಸೂಪರ್, ಒಂಥರ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಈ ಪ್ಲೇಸ್ ಬಂದು. ಬನ್ನಿ ನೋಡೋಣ ಮುಂದೆ ಏನಾಗತ್ತೆ ಅಂತ. ನೋಡಿ ಗೈಸ್, ಮಕ್ಕಳೆಲ್ಲ ಆಟ ಆಡ್ತಿರೋದು, ಜಾರ್ಕೊಂಡೋಗಿದೆ ಅಲ್ಲಿ ಕೂರೋದು. ಹಿಂದೆ ಒಬ್ರು ಹೋಗ್ಬಿಡ್ತಾರೆ ನೋಡಿ, ಎಷ್ಟು ಚೆನ್ನಾಗಿದಾರ. ಸಾಗದಾಗ ಆಟ ಆಡ್ತಿದ್ದಾರೆ ಎಲ್ಲ ಮಕ್ಕಳು. ಹಾಯ್ ಗೈಸ್, ಇವಾಗ ಬಂದು ನಾನು ಮನಾಲಿಯಲ್ಲಿ ಫುಲ್ಲು ಸೋಲಂಗಲ್ ಅಂತ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಈ ಪ್ಲೇಸಲ್ಲಿ ಬಂದು ಪ್ಯಾರಾಗ್ಲೈಡಿಂಗ್ ಮಾಡೋದಂತ ಬಂದಿದ್ದೀನಿ. ಪ್ಯಾರಾಗ್ಲೈಡಿಂಗ್ಗೆ ಹೆಚ್ಚು ಕಮ್ಮಿ 3500 ಪೇ ಮಾಡಬೇಕಂತೆ. ಅದೇ 3500 ಪೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಡೆಯೋಕ್ಕಾಗ್ತಿಲ್ಲ, ಅಷ್ಟು ಕಾಲೆಲ್ಲ ಸ್ಲಿಪ್ ಆಗ್ತಾನೆ ಇದೆ. ನಮ್ಮೊಬ್ಬರು ಇಲ್ಲಿ ಇದು ಮಾಡಿದ್ರು, ಹೋಗಿ ಪೇಮೆಂಟು ಕಾರ್ಡ್ ಪೇಮೆಂಟು. ಅಲ್ಲಿ ಕ್ಯಾಶು ಜಾಸ್ತಿ ಇಲ್ಲಲ್ಲ, ಬರ್ತಾ ನೀವು ಈ ಥರ ಗೇಮ್ಸಿಗೆ ಬಂದರೆ ಎಲ್ಲ ಅಮೌಂಟ್ ವಿಡ್ರಾಲ್ ಮಾಡ್ಕೊಂಬರ್ರಿ, ಇಲ್ಲಾಂದರೆ ಭಾಳ ಕಷ್ಟ. ಇಲ್ಲಿ ಬನ್ನಿ, ಪ್ಯಾರಾಗ್ಲೈಡಿಂಗ್ ಮಾಡೋದೆಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಭಾಳ ಖುಷಿಯಾಗಿದ್ದೀನಿ. ಹಾಯ್ ಗೈಸ್, ಇವಾಗ ಬಂದು ಸೊನಾಲಿ ಅಂತ ಪ್ಲೇಸಲ್ಲಿ ಇದ್ದೀವಿ. ಈ ಪ್ಲೇಸ್ ಬಂದು ಸಮುದ್ರ ಮಟ್ಟದಿಂದ 9500 ಅಂದರೆ 9500 ಅಡಿ ಫೀಟ್ ಅಡಿ ಹೈಟಲ್ಲಿದೆ ಅಂತೆ. ನನ್ನ ಹಿಂದೆ ವ್ಯೂ ಎಲ್ಲ ನೋಡಿ, ಸಗದಾಗಂತಿದೆ, ಸಗದಾಗಿದೆ ಗೈಸ್. ಹೊಸ ಎಕ್ಸೈಟ್ಮೆಂಟ್, ಇವಾಗ ಹೋದ ಮೇಲೆ ಹೋಗ್ತಾ ಗೊತ್ತಾಗತ್ತೆ ಏನೇನಾಗತ್ತೆ ಅಲ್ಲಿ. ಭಾಳ ಖುಷಿಯಲ್ಲಿದ್ದೀನಿ, ಯಾಕಂದರೆ ಇದೇ ಫಸ್ಟ್ ಟೈಮ್ ಲೈಫಲ್ಲಿ, ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಕೂಡ ಫಸ್ಟ್ ಟೈಮು, ಮತ್ತು ಪ್ಯಾರಾಗ್ಲೈಡಿಂಗ್ ಮಾಡ್ತಿರೋದು ಕೂಡ ಫಸ್ಟ್ ಟೈಮ್. ಹೆಂಗಿರತ್ತೆ ನಾವು ಎಕ್ಸ್ಪೀರಿಯೆನ್ಸ್ ಗೊತ್ತಿಲ್ಲ. ಅದಕ್ಕೆ ಕ್ಯಾಮ್ರಾನ ತೊಗೊಂಡಿದ್ದೀನಿ, ವ್ಲಾಗ್ ಮಾಡೋಣ, ಅದಕ್ಕೆ ವೀಡಿಯೋ ಮಾಡ್ಕೊಳೋಣ ಅಂತ. ಬನ್ನಿ ನೋಡೋಣ. ಪ್ಯಾರಾಗ್ಲೈಡಿಂಗ್ ಕಾಸ್ಟ್ ಬಂದಿಲ್ಲಿ 3500, ಅದು ಬಂದು ಜೊತೆ ಒಬ್ಬರು ಬರ್ತಾರೆ, ಆ ಥರ ಇದೆ. ನೋಡೋಣ ಇಲ್ಲಿಂದ ಹೆಂಗೆ ಹಾರಿಸ್ತಾರೆ, ಯಾವ ಥರ ಇರತ್ತೆ ಎಕ್ಸ್ಪೀರಿಯೆನ್ಸು, ಎದುರಿಗೆ ಹೇಗತ್ತಾ ಇಲ್ಲ ನೋಡೋಣ ಬನ್ನಿ. ಹಾಯ್ ಗೈಸ್, ಇವರೇ ಬಂದು ಬೈ ಅಪ್ಪನ ಶಿವಪಾಲ್ ಅಂತ ಇವರೇ ಬಂದು ನನಗೆ ಪ್ಯಾರಾಗ್ಲೈಡಿಂಗ್ ಮಾಡ್ತಿರೋದು, ಹಾರಿಸೋದು ನನ್ನ ಜೊತೆಗೆ ಬರ್ತಿರೋರು. ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಗೈಸ್. ಬನ್ನಿ, ಇದೇ ದಾರಿ ಹೋಗ್ತಾ ಇದ್ದೀನಿ ನೋಡಿ. ನಾನು ಇವಾಗ ನನ್ನ ಆಪೋಸಿಟಲ್ಲಿ ಹೋಗೋದಾದ್ರೆ ಇದೇ ಬಂದು ಮನಾಲಿ ಪ್ಲೇಸ್ ನಮ್ಮ ಸೋಲಾಂಗ್ ವ್ಯಾಲಿ ಈ ಪ್ಲೇಸ್ ಹೆಸರು. ಈ ಸೋಲಾಂಗ್ ವ್ಯಾಲಿಯಲ್ಲೇ ಫುಲ್ ಹೈಟಲ್ಲಿ ಹೈಟಿಂದ ನಾವು ಪ್ಯಾರಾಗ್ಲೈಡಿಂಗ್ ಮಾಡ್ತಿದ್ವಿ.
ಪಾತ್ರು ಹೈ ಫ್ಲೈಯಿಂಗ್ ಇನ್ ಪಾತ್ರು ಹೈ ಫ್ಲೈಯಿಂಗ್ ಇನ್ ಪಾತ್ರು ಅಂತೆ ಈ ಪ್ಲೇಸ್ ಹೆಸರು ಬನ್ನಿ ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನನ್ನ ವಿಡಿಯೋ ಇಷ್ಟ ಆಗ್ತಿದ್ರೆ ನಾನು ಮಾಡೋದೆಲ್ಲ ಇಷ್ಟ ಆಗ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್ ಒಂದು ನಿಮಿಷ ನಮ್ಮ ಕನ್ನಡಿಗರು ಬಂದರು ಗೈಸ್ ಭಾಳ ಖುಷಿ ಆಯಿತು ಬ್ರೋ ನಿಮ್ಮನ್ನೆಲ್ಲ ನೋಡಿ ಹೆಸರು ಕರ್ನಾಟಕದಲ್ಲಿ ಶಿವಮೊಗ್ಗ ಬ್ರೋ ನಾವು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ನಾವು ಬ್ಯಾಂಗ್ಳೂರ್ ಆಗಾಗ ಬರ್ತಾ ಇರ್ತೀನಿ ಬ್ರೋ ಎಲ್ಲ ನಮ್ಮ ಕನ್ನಡಿಗರೆ ಬನ್ನಿ ಪ್ಯಾರಾಗ್ಲೈಡಿಂಗ್ ಮಾಡೋಣ ಹೆಂಗಿದೆ ಎಕ್ಸ್ಪೀರಿಯನ್ಸ್ ನೋಡೋಣ ಹಾಂ ಬ್ರೋ ಫುಡಿ ರೈಡರ್ಸ್ ಫ್ಲಾಗ್ ಇದೆ ಕೆಳಗಿದೆ ಬ್ರೋ ಹಾಂ ಇಲ್ಲೂ ತಂದಿದ್ದೀನಿ ಹಾಂ ಓಕೆ ಬರ್ತೀನಿ ಕೆಳಗೆ ಬಂದು ಸಿಗೋಣ ಬ್ರೋ ನೋಡಿದಲ್ಲ ಗೈಸ್ ನಮ್ಮ ಕನ್ನಡಿಗರು ಅಂತೂ ಇಂತೂ ಇಲ್ಲೂ ಕೂಡ ಸಿಕ್ಕಿದ್ರು 8660 ಏಕ್ ಮಿನಿಟ್ ಗೈಸ್ ನೋಡ್ಬೋದು ಇದೇ ಪ್ಯಾರಾಗ್ಲೈಡಿಂಗ್ ಹೋಗೋ ದಾರಿ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೆಂಗಿದೆ ಅಂತ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಪ್ಯಾರಾಗ್ಲೈಡಿಂಗ್ಗೋಸ್ಕರ ವೆದರ್ ನೋಡಿ ಗಾಯ್ಸ್ ಮಸ್ತಿದೆ ಪ್ಲೇಸ್ ಮಾತ್ರ ಫುಲ್ಲು ಹಿಮಾಲಯ ಹಿಮ ಎಲ್ಲಿ ನೋಡಿದ್ರು ಐಸು ನೋಡಿ ಕೆಳಗೆ ಬಿದ್ದು ಬಿದ್ದು ಕೈಯೆಲ್ಲ ಐಸ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಕೂಲ್ಡಿದೆ ಗಾಯ್ಸ್ ಕಾಲೆಲ್ಲ ಇಡ್ತಾ ನೋಡ್ಕೊಂಡು ಇಡಬೇಕು ಹಂಗೆ ಇಟ್ಟರೆ ನೋಡ್ರಿ ಹಂಗಂಗೆ ಒಳಗೆ ಹೋಗ್ಬಿಡ್ತಿದೆ ಈ ಸೋನಾಲಿ ಇದರಿಂದ ಇದೇ ಬಂದು ಹೈಯೆಸ್ಟ್ ಹೈಟಿಂದ ಪ್ಯಾರಾಗ್ಲೈಡಿಂಗ್ ಮಾಡೋದು ನೋಡಿ 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 ಹೆಂಗೆ ಆರ್ತಿದ್ದಾರೆಲ್ಲ ಈ ವಿಡಿಯೋ ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ ಗಾಯ್ಸ್ बैठ गया ना भाई तुम आगे जैसे जाके खड़ा हो जा एक मिनट आगे खिसक आगे खिसक भैया यार क्या कर रहे हो यार सिक्स लग गया ना अच्छा अच्छा रुको नहीं दे मेरे को भाई हाँ भाई थोड़ा ऊपर से अब ऊपर से कहाँ यार भाई दौड़ना पड़ता थोड़ा सा दो कदम और दौड़ता तो हो जाता आपको गोप्रो की पड़ी होती कैमरे की पहले ले वे एक आराम से करियो पीछे चलते अच्छा रुक जा खोलने दे भाई खोल दे भाई खोल दे भाई खोल दे भाई पैर ठंडा हो जाएगा ठीक है ठंडा ज्यादा हो गया देखिए इसमें ये देख नीचे जाके इस पगड़ी चल इधर से चल ऊपर को इधर से चल ऊपर को पीछे चल बैक हो जा भाई क्या क्यों ना मुझे जाता है तो यो रेडी मार दो ओके चल आ जा भैया वापस इधर से आएगा ऊपर से और ऊपर से आएगा जल्दी आएगा हाँ भाई ये देखते हैं ये दौड़ा ये दौड़ा ये ಹಾಯ್ ಗೈಸ್ ಪ್ಯಾರಾಗ್ಲೈಡಿಂಗಲ್ಲಿ ನನ್ನ ಫೋಟೋ ತೆಗ್ದಿದ್ದಾರೆ ಸಾಕಾದಾಗ ತೆಗ್ದಿದ್ದಾರೆ 200 ರೂಪಾಯಿ ಅಷ್ಟೇ ಇಸ್ಕೊಂಡ್ರು ಬೈ ಅಪ್ಪ ನಾಮ್ ಮಹೇಶ್ವರ್ ಇಷ್ಟ ಕಾ ನಾಮ್ ಫೇಸ್ಬುಕ್ ಹೇ ಫೇಸ್ಬುಕ್ ಪೇ ಕ್ಯಾ ನಾಮ್ ಮಹೇಶ್ವರ್ ಅಂತ ಫೇಸ್ಬುಕ್ ಅಲ್ಲಿ ಹೆಸರಿದೆ ಅಂತೆ ಬಂದ್ರೆ ಬರ್ರಿ ಇವ್ರ ಹತ್ರ ಫೋಟೋ ಮಾತ್ರ ಸಕ್ಕದಾಗ ತೆಗಿತಾರೆ ಗೈಸ್ ಅಂತ ನನ್ನ ಕೈಯೆಲ್ಲ ಫುಲ್ ಫ್ರೀಜ್ ಆಯ್ತು ಸಕ್ಕದಾಗಿದೆ ನಂಗಂತೂ ಬಹಳ ಇಷ್ಟ ಆಯ್ತು ಇದೆಲ್ಲ ಎಲ್ಲ ಫೋಟೋಗ್ರಾಫರ್ ನಮ್ಮ ಪ್ಯಾರಾಗ್ಲೈಡಿಂಗ್ ಮಾಡಿದವ್ರು ವಿಡಿಯೋ ಮಾಡಬೇಕು ಅವರೆಲ್ಲ ಹೋಗಿದ್ದಾರೆ ನಂಗೆ ಫುಲ್ಲು ಕೈ ಫ್ರೀಜ್ ಆಗ್ಬಿಡ್ತು ಅದಕ್ಕೆ ಆಟೋ ಆಟಿಗೆ ಹೋಗಿ ಕೈ ಇದು ಮಾಡ್ಕೊಂಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಗೈಸ್ ಆಚೆ ಭಯ ಅಪ್ಪಕ್ಕೆ ಮಿಲ್ಕೆ ಬಹುತ್ ಖುಷಿಯಾಗಿ ಓಕೆ ಥ್ಯಾಂಕ್ ಯು ಇವರು ಅಷ್ಟೇ ಭಯ ಅಪ್ಪ ನಾಮ್ ಜೋಶಿ ಅಚ್ಚೆ ಭಯ ಹಾಯ್ ಗೈಸ್ ಇವತ್ತು ನೋಡ್ಬೋದು ಮನಾಲಿ ತನಕ ಇವತ್ತು ಮನಾಲಿಯಿಂದ ಒಂದು 14 ಕಿಲೋಮೀಟ್ರ್ ನಡೆದೆ ಅದು ಫುಲ್ಲು ಐಸು ಸ್ನೋಲೆಲ್ಲ ಅಲ್ಲಿ ಇದ್ದಿದ್ದು ಫುಲ್ಲು ಕಾಲು ನೋಡ್ಬೋದು ಹೆಂಗಾಗಿದೆ ಅಂತ ಕಾಲು ಫುಲ್ಲು ಒದ್ದೋಯ್ ನೋಡಿ ಫುಲ್ಲು ಒಂಥರ ಹೆಂಗಾದ್ರೆ ಫ್ರೀಝ್ ಆಗಿಬಿಟ್ಟಿದೆ
सिक्का पड़े।